ಎಸ್ ಏನೋ ಮುಂದಿನ ಸುದ್ದಿ ನೋಡೋದಾದರೆ ರಾಜಕೀಯದಲ್ಲಿ ಸ್ನೇಹವನ್ನ ಪರಿಗಣಿಸುವುದಿಲ್ಲ ಅಭಿವೃದ್ಧಿ ಕೆಲಸ ಮುಂದಿಟ್ಕೊಂಡು ಜನರಿಂದ ಮತ ಕೇಳುತ್ತೇವೆ ಎಂದು ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಸ್ಥಾಪಿಸಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ರಾಜಕೀಯ ಮತ್ತು ಸ್ನೇಹವನ್ನ ಒಂದೇ ತಕಡಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ರಾಜಕೀಯ ವಿಷಯದಲ್ಲಿ ನನ್ನದೇ ಆದ ಹೋರಾಟ ಇರುತ್ತದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರನ್ನ ಗೆಲ್ಲಿಸುವುದು ನನ್ನ ಉದ್ದೇಶ ಈ ವಿಷಯದಲ್ಲಿ ರಾಜಕೀಯವೇ ಮುಖ್ಯ ಸ್ನೇಹವಲ್ಲ ಎಂದು ಅವರು ಹೇಳಿದ್ದಾರೆ ಎಲ್ಲ ಒಂದ್ ಕಡೆ ರಾಜಕೀಯದಲ್ಲಿ ಸ್ನೇಹ ಸಂಬಂಧ ಎಲ್ಲ ಯಾವ್ದು ಶಾಶ್ವತವಲ್ಲ ಅಂತ ಯಾರು ಹೇಳಿದ್ದ ಜ್ಞಾಪಕ ಬರ್ತಾ ಇದೆ ಈ ಒಂದು ವಾಕ್ಯ ರಾಜಕೀಯ ಹಂಗೆ ಅಂದ್ರೆ ಹೆಂಡತಿ ಮನೆ ಮಠ ಇಡೀ ವಂಶ ಎಲ್ಲ ದೂರ ಮಾಡಿ ಮಾರ್ಕಂಡ್ ಮನೆಗೆ ಹೋಗ್ಬಿಡ್ಬೇಕು ಮೊನ್ನೆ ಅಷ್ಟೇ ಯಾರೊಬ್ರು ಶಾಸಕರು ಸಿಕ್ಕಿದ್ರು ಯಾರು ಅಂತ ಬೇಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತ್ ಬಿಟ್ಟಿದ್ರೆ ನಾನು ಸೋತ್ ಬಿಟ್ಟಿದ್ರೆ ಇಲ್ಲೆಲ್ಲ ಒಂದ್ ಕಡೆ ವೈಟ್ ಫೀಲ್ಡ್ ಅಲ್ಲೋ ಇನ್ನೆಲ್ಲ ಒಂದ್ ಕಡೆ ಇಂಜಿನಿಯರಿಂಗ್ ಓದ್ಬಿಟ್ಟಿದೀನಿ ಯಾರೋ ನಮ್ ಸ್ನೇಹಿತರು ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಿತ್ತು ಇಂಜಿನಿಯರಿಂಗ್ ಆದ್ಮೇಲೆ ಎಲ್ ಎಲ್ ಬಿ ಮಾಡ್ಬಿಟ್ಟಿದೀನಿ ಯಾಕೆ ವೈಟ್ ಫೀಲ್ಡ್ ಕಡೆಗೆ ಗೊತ್ತಾ ಯೋಗಿ ಈ ಕಡೆ ಏನಾರೋ ಬತ್ತು ಅಂದ್ರೆ ಒಂದಷ್ಟು ಚೆನ್ನಾಗಿರ್ತಿರ್ತಾರೆ ಆ ಕಡೆ ಹೋಗ್ಬಿಡ್ಬೇಕಿತ್ತು ಇಲ್ಲ ಅದಾದ್ಮೇಲೆ ಎಲ್ ಎಲ್ ಮಾಡಿದೀನಿ ಕೋರ್ಟ್ ಮುಂದೆ ಯಾರ ಕೋರ್ಟ್ ಕೋರ್ಟ್ ಹಾಕೊಂಡ್ ಸುತ್ತಬೇಕಿತ್ತು ಹಿಂಗೆಲ್ಲಾ ಹೇಳ್ತಾ ಇದ್ರು ಅಂದ್ರೆ ರಾಜಕೀಯದಲ್ಲಿ ಯಾವ ಪರಿಸ್ಥಿತಿಲಿ ಏನ್ ಬೇಕಾದ್ರೆ ಆಗ್ಬಿಡುತ್ತೆ ಅದೃಷ್ಟ ಇದ್ದವರು ಮತ್ತು ಅರ್ಹತೆ ಇದ್ದವರು ಗೆಲ್ತಾರೆ ಉತ್ತಮ ನಾಯಕರಾಗ್ತಾರೆ ಅರ್ಹತೆ ಇದ್ದು ಅದೃಷ್ಟ ಇಲ್ದಿರೋರು ಮನೆ ಮಠ ಮಾರ್ಕೊಂಡು ಉಂಟೋಗ್ತಾರೆ ಈ ಗಾಂಧಿನಗರ ದುಡ್ಡು ಹಾಕೋದು ರಾಜಕೀಯಕ್ಕೆ ದುಡ್ಡು ಹಾಕೋದು ಹೌದು ಇದ್ರೆ ಜಾಕ್ಪಾಟ್ ಇಲ್ಲಾಂದ್ರೆ ಫುಟ್ಬಾತ್ ಹಿಂಗಿರುವಾಗ ಹೇಳಲೇಬೇಕು ಶ್ರೀ ಜನಾರ್ದನ್ ರೆಡ್ಡಿ ಯಾವಾಗ್ಲೂ ಹೇಳ್ತಾರೆ ಶ್ರೀರಾಮಲು ನಮ್ಮ ಮನೆ ಐದನೇ ಮಗ ನಮ್ ತಾಯಿ ನಮ್ ನಾಲ್ಕು ಜನಕ್ಕಿಂತ ಫಸ್ಟ್ ಶ್ರೀರಾಮಲು ಊಟ ಮಾಡೋರು ನಾನು ಕೇಳೋರು ನಾನು ತೊಂಬತ್ತೊಂಬತ್ತರಲ್ಲಿ ಶ್ರೀರಾಮುಲು ರಾಜಕೀಯಕ್ಕೆ ಅಂದ್ರೆ ಎಲೆಕ್ಷನ್ ಇಲ್ವಾಗ ಏನ್ ಸಹಾಯ ಮಾಡಿದ್ದೆ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಬರ್ತೀನಿ ಅಂದಾಗ ಏನ್ ಸಹಾಯ ಮಾಡಿದ್ದೆ ಆ ನಂತರದಲ್ಲಿ ನನಗೆ ರಾಜಕೀಯಕ್ಕೆ ಬಂದು ಸಚಿವ ಸ್ಥಾನವನ್ನ ನಾನು ಫಸ್ಟ್ ಆಫರ್ ಬಂದಾಗಲೂ ಬೇಡ ಶ್ರೀರಾಮುಲು ಮಾಡಿ ಅಂತ ಹೇಳ್ದೆ ಯಾವ ಮಟ್ಟದಲ್ಲಿ ಶ್ರೀರಾಮುಲು ನಾವು ಜೊತೆ ಆದರೆ ನಾನು ಅದನ್ನ ಈಗ ಸ್ವಾರ್ಥಕ್ಕಾಗಿ ಅಥವಾ ಅಸೂಹೆಗಾಗಿ ಅಥವಾ ಬೇಸರಕ್ಕಾಗಿ ಅಥವಾ ಒಂದು ರೀತಿ ಏನಾದರೂ ಸಿಂಪತಿಗಾಗಿ ನಾನು ಅದನ್ನ ಬಳಸ್ಕೋತಾ ಇಲ್ಲ ನಾನು ಹೇಳಿದ್ದಿಷ್ಟೇ ಶ್ರೀರಾಮುಲು ಜೊತೆಗಿನ ಸ್ನೇಹ ಬೇರೆ ನಾನು ಕಟ್ತಿರೋ ಪಕ್ಷ ಬೇರೆ ಅಂತ ಹೇಳಿದರು ಈ ಪಕ್ಷ ಕಟ್ಟೋ ಟೈಮಲ್ಲಿ ಗೊಂದಲ ಆಗ್ಬಿಟ್ಟಿತ್ತು ಮಾತಾಡಲ್ಲ ಇಬ್ರು ಒಂದೇ ನಾಣ್ಯದ ಮುಖ ಅಂತಿದ್ದವ್ರು ಬೇರೆ ಬೇರೆ ಆಗ್ಬಿಟ್ಟವ್ರೆ ಇಬ್ರು ಜೀವನ ನಡೆಯೋದ್ ಕಷ್ಟ ಇದೆ ಇಬ್ರು ಭಾರಿ ಮುಂಗೂಸಿ ಯಾವ ಮುಂಗೂಸಿ ಆಗ್ಬಿಟ್ಟವ್ರೆ ಅಂತ ಇಲ್ಲ ಮಾತಾಡಿದ್ರು ಜನಾರ್ದನ್ ರೆಡ್ಡಿ ರಾಜಕೀಯ ಬೇರೆ ಇದೇ ಬೇರೆ ಅಂತ ಶ್ರೀರಾಮುಲು ಕೂಡ ಅದೇ ಹೇಳಿದ್ರು ಶ್ರೀರಾಮುಲು ಹೇಳೋದ್ಕಿಂತ ಹೆಚ್ಚಾಗಿ ಸೋಮಶೇಖರ್ ರೆಡ್ಡಿ ಅವರು ಒಂದ್ ಹೇಳ್ಬಿಟ್ರು ನನ್ನ ಬೆಳೆಸಿದ್ದು ಶ್ರೀರಾಮುಲು ರಾಜಕೀಯವಾಗಿ ಸ್ವಂತ ಜನಾರ್ದನ್ ರೆಡ್ಡಿ ಅವ್ರ ಅಣ್ಣ ಬಿ ಜೆ ಬಿಜೆಪಿ ಬಿಟ್ಟು ಬರೋಸ ಏನಿಲ್ಲ ಜೆ ಪಿಲೇ ಇರ್ತೀನಿ ನಮ್ಮ ಅಣ್ಣ ನನ್ನ ತಮ್ಮ ಪಕ್ಷ ಕಟ್ತಾವ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಅದೇ ಸೋಮಶೇಖರ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ತಮ್ಮ ಪತ್ನಿ ಅರುಣಾ ಅವ್ರನ್ನ ಕಣಕ್ಕಿಳಿಸ್ತಾವ್ರೆ ಹ್ಮ್ ಈಗ ಸಾಕಷ್ಟು ಚರ್ಚೆ ನಡೀತಿವ ಎಲ್ಲ ಕಡೆ ಸೋಮಶೇಖರ್ ರೆಡ್ಡಿ ಬೇರೆ ಕಡೆಗೆ ಹೋಯ್ತಾರೆ ಹಂಗೆಲ್ಲ ಚರ್ಚೆ ನಡೀತಾವ್ ಗೊತ್ತಿಲ್ಲ ಆದ್ರೆ ಶ್ರೀರಾಮುಲು ಕೂಡ ಅದೇ ಹೇಳಿದ್ದಾರೆ ಹೇಳಬೇಕು ಅನಿವಾರ್ಯ ಹೌದು ಹೌದು ಜನ ಬಂದ್ಬಿಟ್ಟು ಕೇಳ್ತಾರೆ ಏನ್ ಸ್ವಾಮಿ ನಿಮ್ಮ ಆತ್ಮ ಮಿತ್ರ ಸ್ನೇಹಿತರು ಸ್ನೇಹಿತರು ಪಕ್ಷ ಕಟ್ಟವ್ರೆ ನಿಮ್ ಸ್ಟ್ಯಾಂಡ್ ಏನು ಅಂತ ಹೇಳದೆ ಹೋದ್ರು ತಪ್ಪಾಗ್ಬಿಡುತ್ತೆ ಶ್ರೀರಾಮುಲು ಒಳಗಿಂದ ಸಪೋರ್ಟ್ ಮಾಡ್ತಾವ್ರೆ ಜನಾರ್ದನ್ ರೆಡ್ಡಿಗೆ ಅಂತಾರೆ ಹೇಳ್ಬಿಟ್ರು ಈಗ ನಾವು ಮಾತಾಡ್ತಾ ಇದ್ದೀವಿ ಶ್ರೀರಾಮುಲು ಹಾಗೆ ಸಾಧಿಸ್ತಾವ್ರ ಇಲ್ಲ ಅವ್ರು ಕ್ಲಿಯರ್ ಆಗಿ ಹೇಳೋಲ್ಲ ಇನ್ನೊಂದ್ ಕಡೆ ಬಿಜೆಪಿ ಸಚಿವರು ಸರ್ ಅವರು ಹೆಂಗೆ ಡೈರೆಕ್ಟ್ ಆಗಿ ಹೇಳಿಕೂ ಆಗಲ್ಲ ಅವ್ರಿಗೆ ನುಂಗಲಾರದ ಬಿಸಿ ತುಪ್ಪದಂತ ಕ್ಲಿಯರ್ ಆಗಿ ಆಗ್ಬಿಟ್ಟಿದ್ರೆ ಹಾ ಸ್ನೇಹ ಬೇರೆ ರಾಜಕೀಯ ಬೇರೆ ಹೌದು ಒಂದೇ ತಕ್ಡೀಲಿ ಇಷ್ಟು ತೂಗಕ್ಕಾಗಲ್ಲ ಈಗ ನಾವು ಸ್ನೇಹಿತರುಗಳು ಯಾರು ಸಾಲ ಕೇಳಿದಾಗ ಸಾಲ ಇಸ್ಕೊಳ್ಳುವಾಗ ಹೇಳ್ತಿರ್ತಾರೆ ಫ್ರೆಂಡ್ಶಿಪ್ ಬೇರೆ ವ್ಯವಹಾರ ಬೇರೆ ಮಗ ಕಾಸು ಕಾಸಿಗೆ ಬಂದ್ಬಿಡ್ಬೇಕು ಬೇಕಾದ್ರೆ ರಾತ್ರಿ ಬಾ ಪಾರ್ಟಿ ಮಾಡ್ಬಿಡಣೆ ದುಡ್ಡೇ ಬೇರೆ ವ್ಯವಹಾರ ಬೇರೆ ಹಿಂಗಾರ ಸ್ನೇಹ ಬೇರೆ ಹಂಗೆ ಇದು ರಾಜಕೀಯ ಬೇರೆ ಫ್ರೆಂಡ್ಶಿಪ್ ಬೇರೆ ಎರಡನ್ನ ಒಟ್ಟಿಗೆ ಇಡಲ್ಲ ನಾನು ಬಿಜೆಪಿ ಪರವಾಗಿ ದುಡಿತೀನಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳವ್ರೆ ನೋಡ್ಬೇಕು ಅವ್ರಿಗೆ ಈಗ ಕ್ಷೇತ್ರದ ಗೊಂದಲ ಐತೆ ಶ್ರೀರಾಮುಲು ಅವ್ರಿಗೆ ಅದೇ ನಿಂದ್ಕತಾರೋ ಏನೋ ಮೊಳಕಾಲ್ ಮುರಲ್ ಅವ್ರಿಗೆ ಆಯ್ತದ ಇಲ್ವೋ ಗೊಂದಲಗಳು ಚೆನ್ನಾಗಿ ಗೆಲ್ಸ್ತಾರೋ ಇಲ್ವಂತ ಅಂತ ಬಟ್ ನೋಡ್ಬೇಕು ಬಟ್ ಹರೀಶ್ ನಾವ್ ಅನ್ಕೊಂಡ ಮಟ್ಟಕ್ಕೆ ಜನಾರ್ದನ್ ರೆಡ್ಡಿ ಪಾರ್ಟಿಯನ್ನು ಟೇಕ್ ಆಫ್ ಆಯ್ತಿಲ್ಲ ಏನೋ ಅದ್ ಸೈಲೆಂಟ್ ಆಪರೇಷನ್ ಮಾಡ್ತಾವ್ರೆ ಅನ್ಸುತ್ತೆ ಗೊತ್ತಾಗ್ತಾ ಇಲ್ಲ ಏನೋ ಪಾರ್ಟಿ ಇಂಟ್ರೊಡ್ಯೂಸ್ ಆದಾಗ ಒಂದು ಹೊಸ ಸದ್ದು ಒಂದು ಜೋಶು ಕರ್ನಾಟಕ ರಾಜಕೀಯದಲ್ಲೇ ಒಂದು ಹೊಸ ಅಲೆ ಅಂತ ಎಲ್ಲ ಬಟ್ ಮೊದಲನೇ ದಿನಾನೇ ನಡೀತಿದ್ದ ವಿಶ್ಲೇಷಣೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವರು ಕೆಎಸ್ ಆ ಮಟ್ಟನ್ ವರ್ಚಸ್ ಅಂತೂ ಜನಾರ್ದನ್ ರೆಡ್ಡಿಗಿಲ್ಲ ಜನಾರ್ದನ್ ರೆಡ್ಡಿ ರಾಜಕೀಯ ಹೆಂಗೆ ಆ ಯಡಿಯೂರಪ್ಪ ಅವರು ಸೈಕಲ್ ಹೊಡ್ದು ಒಡ್ದು ಓಡದು ಒಡ್ದು ಇಡೀ ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟ್ರೊತ್ತಿಗೆ ಒಂದು ಅಂತ ನಿಲ್ಸಿದ್ರು ಬಿಜೆಪಿನ ಜನಾರ್ದನ್ ರೆಡ್ಡಿ ಹಂಗ ಹಿಂಗೆ ಹೆಲಿಕಾಪ್ಟರ್ ಆಸ್ಕ ಬಂದ್ಬಿಟ್ರು ಹೆಲಿಕಾಪ್ಟರ್ ಹಾರ್ಸ್ಕೊ ಬಂದ್ಬಿಟ್ಟು ಎಲ್ಲಾರನ್ನ ಹೋಗ್ಬಿಟ್ರೆ ಹೈದರಾಬಾದ್ಗೆ ಜನಾರ್ದನ್ ಯಡಿಯೂರಪ್ಪ ಬಂದ ಸವೆಸಿದ ಹಾದಿಗೂ ಜನಾರ್ದನ್ ರೆಡ್ಡಿ ಅಂದ್ರೆ ಇಬ್ರು ಪಾತ್ರನೂ ಇದೆ ಆದರೆ ಯಡಿಯೂರಪ್ಪನ ಅಷ್ಟು ಶ್ರೇಷ್ಠ ರಾಜಕೀಯ ವ್ಯಕ್ತಿ ಅಲ್ಲ ಹಣಕಾಸಿನ ವಿಚಾರದಲ್ಲಿ ಪ್ರಾಬಲ್ಯದ ವಿಚಾರದಲ್ಲಿ ಇರಬಹುದು ಆದರೆ ರಾಜಕೀಯ ವರ್ಚಸ್ನ ಅಷ್ಟು ಶ್ರೇಷ್ಠ ಅಲ್ಲ ಅಷ್ಟೆಲ್ಲ ವಿಶ್ಲೇಷಣೆಗಳು ನಡೆದಾಗ ಏನ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅಂದ್ರೆ ಇನ್ನೂ ಏನ್ ಮಾಡ್ತಾರು ಗೊತ್ತಾಯ್ತಲ್ಲ ಒಂದಷ್ಟು ಜನ ಹೇಳ್ತಾರೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗ್ಬೇಕು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗ್ಬೇಕು ಅಲ್ಲಿ ಒಂದಷ್ಟು ಬಣ ಬಡಿ ದಾಟ ಶುರು ಆಗುತ್ತೆ ಟಿಕೆಟ್ ಆಕಾಂಕ್ಷಿಗಳು ರೊಚ್ಚಿ ಕೇಳ್ತಾರೆ ಅಲ್ಲೊಂದು ಜಾತಿ ಆಧಾರದ ಮೇಲೆ ಹಣ ಬಲದ ಆಧಾರದ ಮೇಲೆ ತಾಕತ್ತಿನ ಆಧಾರದ ಮೇಲೆ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗದೆ ಇರಬಹುದು ಹೌದು ಅಂತವ್ರನ್ನ ನಾನ್ ಟಿಕೆಟ್ ಕೊಟ್ಟು ರೆಡಿ ಮಾಡಬೇಕು ಅಂತ ಫಸ್ಟ್ ಆಲ್ ಆಫ್ ಎ ಎಸ್ಡನ್ ಅಷ್ಟೆಲ್ಲ ಸುಲಭವಾಗಿ ಹಾಕಲ್ಲ ಯಾಕಂದ್ರೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ ಹೌದು ಫೆಬ್ರವರಿ ಫಸ್ಟ್ ವೀಕ್ ಅಂದ್ರು ಶಿವರಾತ್ರಿ ಅಂದ್ರು ಏನು ಇಲ್ಲ ಇವಾಗ ಶಿವರಾತ್ರಿ ಫೆಬ್ರವರಿ ಲಾಸ್ಟ್ ಗೆ ಗೊತ್ತಿಲ್ಲ ಅದು ಸೇಫ್ ಝೋನು ನೂರೈವ ಇಪ್ಪತ್ತು ಕ್ಷೇತ್ರದ ಅಂತ ಅವ್ರು ಯಾರು ಅದು ಅದ್ರಲ್ಲಿ ಏನು ಗೊಂದಲ ಇರಲ್ಲ ಗೆದ್ದಿರೋ ಎಪ್ಪತ್ತು ಕ್ಷೇತ್ರ ಸೋತಿರೋ ಐವತ್ತು ಕ್ಷೇತ್ರ ಉಳ್ದಿದ್ದೆವು ಏನು ಅನ್ನೋದು ಗೊಂದಲಗಳು ಇನ್ನು ಬಿ ಜೆ ಪಿ ಎಲೆಕ್ಷನ್ ಕಮಿಷನ್ನು ಡೇಟ್ ಅನೌನ್ಸ್ ಮಾಡಿದ್ರು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಡೌಟ್ ಲಾಶ್ಮೋನ್ ಅಲ್ಲಿ ಅವೆಲ್ಲ ಕಾದ್ಬಿಟ್ಟು ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೋ ಅದನ್ನೆಲ್ಲ ತಕಡಿ ತೂಗದೆ ಶ್ರೀರಾಮುಲು ಏನು ಮಾಡ್ತಾರೋ ನೋಡೋ ಅಲ್ಲ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಈಗ ಯಡಿಯೂರಪ್ಪ ಮತ್ತು ನಾವು ಜನಾರ್ದನ್ ರೆಡ್ಡಿ ಕಂಪೇರ್ ಮಾಡೋದಾದ್ರೆ ಯಡಿಯೂರಪ್ಪ ರಾಜ್ಯ ಮಟ್ಟದ ನಾಯಕರು ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಎಲ್ಲೋ ಬಳ್ಳಾರಿಗೆ ಸೀಮಿತ ಆದ್ರ ಬಳ್ಳಾರಿಯ ಸುತ್ತಮುತ್ತಿನ ಒಂದು ಆ ಪ್ರದೇಶಗಳಿಗೆ ಅವರ ವರ್ಚಸ್ ಹೆಚ್ಚಾಗಿರ್ಬೋದು ಆದ್ರೆ ರಾಜ್ಯ ಮಟ್ಟ ಅಂತ ಬಂದಾಗ ಯಡಿಯೂರಪ್ಪ ಅವರಿಗೂ ಇವರಿಗೂ ಬಹಳಷ್ಟು ಡಿಫ್ರೆನ್ಸ್ ಹೌದು ನಾವು ಆ ಲೆಕ್ಕಾಚಾರದಲ್ಲಿ ಬರೋದಾದ್ರೆ ಯಡಿಯೂರಪ್ಪ ಅವರು ಕೆ ಜೆ ಪಿ ಮಾಡಿದಾಗ ಇವ್ರು ಮಾಡಿದ್ದು ಅದೇ ಒಂದು ಸಿಮಿಲಾರಿಟಿ ಎಕ್ಸ್ಪೆಕ್ಟ್ ಮಾಡೋದು ಬಹಳಷ್ಟು ವಿಶೇಷ ಅಲ್ಲಿ ಡಿಫ್ರೆನ್ಸ್ಗಳು ಬಂದೇ ಬರುತ್ತೆ ಇನ್ನು ಬಳ್ಳಾರಿ ಭಾಗದಲ್ಲಿ ಸ್ವಲ್ಪ ಜನ ರಾಜಕೀಯ ಇದು ರಾಜೀನಾಮೆ ಕೊಟ್ಟರು ಇವ್ರ ಪಾರ್ಟಿ ಹೋಗಿ ಸೇರ್ಕೋತಾರೆ ಅದೆಲ್ಲ ಸ್ಟಾರ್ಟ್ ಆಯ್ತು ಬಟ್ ಅಲ್ಲಿಗೆ ತಣ್ಣಗ ದೊಡ್ಡ ಮಟ್ಟದ ನಾಯಕರಲ್ಲ ಅಲ್ಲ ಸ್ಥಳೀಯ ನಾಯಕರು ಹೌದು 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 ಸೇರ್ಕೊಂಡ್ರು